ಸಿದ್ಧಗಂಗಾ ಶ್ರೀಗಳ ಉತ್ತರಾಧಿಕಾರಿ ನೇಮಕ ಮೂವತ್ತಾರು ವರ್ಷದ ಮನೋಜ್ ಕುಮಾರ್ ಶ್ರೀಗಳ ಹಿನ್ನೆಲೆ ಏನು ಸಿದ್ಧಗಂಗಾ ಮಠಕ್ಕೆ ದೇಶಾದ್ಯಂತ ಲಕ್ಷಾಂತರ ಭಕ್ತರಿದ್ದು ಪ್ರಪಂಚದಾದ್ಯಂತ ಮಠದ ಅನುಯಾಯಿಗಳಿದ್ದಾರೆ ಶಿವಕುಮಾರ ಶ್ರೀ ಸಿದ್ಧಲಿಂಗ ಶ್ರೀಗಳ ನಂತರ ಮಠವನ್ನು ಮುನ್ನಡೆಸುವುದು ಯಾರು ಅನ್ನುವ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ ಮೂವತ್ತಾರು ವರ್ಷದ ಮನೋಜ್ ಕುಮಾರ್ ಶ್ರೀಗಳು ಉತ್ತರಾಧಿಕಾರಿಯಾಗಿ ನೇಮಕವಾಗಿದ್ದಾರೆ ಅಷ್ಟಕ್ಕೂ ನೂತನ ಶ್ರೀಗಳ ಪೂರ್ವಾಶ್ರಮದ ಬಗ್ಗೆ ತಿಳಿಯೋದಾದರೆ ಮೂವತ್ತಾರು ವರ್ಷದ ಶ್ರೀ ಮನೋಜ್ ಕುಮಾರ್ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳು ಜೂನ್ ಎರಡನೇ ತಾರೀಕಿನಂದು ತಂದೆ ಎಂ ಬಿ ಷಡಕ್ಷರಯ್ಯ ತಾಯಿ ವಿರೂಪಾಕ್ಷಮ್ಮರವರ ಅವರ ಇಬ್ಬರು ಮಕ್ಕಳಲ್ಲಿ ಇವರು ಕೊನೆಯವರಾಗಿದ್ದು ಇವರ ಪೂರ್ವಾಶ್ರಮದ ಬಾಲ್ಯ ವಿದ್ಯಾಭ್ಯಾಸ ಇವರ ಹುಟ್ಟೂರಾದ ಮೈಲನಹಳ್ಳಿ ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿದ್ದು ಈ ಗ್ರಾಮದಲ್ಲಿ ಜನಿಸ್ತಾರೆ ನಂತರ ಏಳನೇ ತರಗತಿವರೆಗೂ ಇಲ್ಲಿ ವ್ಯಾಸಂಗ ಮಾಡ್ತಾರೆ ಇದಾದ ನಂತರ ಸಿದ್ಧಗಂಗಾ ಮಠದ ದೈವಿಕ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ ಮತ್ತು ಪರಮಪೂಜ ಸಿದ್ಧಲಿಂಗಾ ಮಾಸ್ವಾಮೀಜಿ ಉತ್ತರಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ ಬಿಎಸ್ಸಿ ಬಿಎಡ್ ಎಂಎಸ್ಸಿ ಮತ್ತು ಎಂಎ ವಿದ್ವತ್ ಪದವೀಧರರಾಗಿರುವ ಮನೋಜ್ ಕುಮಾರ್ ಸದ್ಯ ಸಿದ್ಧಗಂಗಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾರೆ ಅನ್ನ ಶಿಕ್ಷಣ ಆಶ್ರಯ ಈ ಮೂರು ದಾಸೋಹಗಳಿಂದ ದೇಶದ ಉದ್ದಗಲಕ್ಕೂ ಮನೆ ಮಾತಾದ ಅಸಂಖ್ಯಾತ ಜನರ ಪಾಲಿನ ನಡೆದಾಡುವ ದೇವರು ತ್ರಿವಿಧ ದಾಸೋಯಿ ಲಿಂಗೈಕ್ಯ ಸತಾಯಿಷಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳವರ ಹಾಕಿಕೊಟ್ಟ ದಾರಿಯಲ್ಲಿ ಅವರ ಉತ್ತರಾಧಿಕಾರಿ ಮನೋಜ್ ಕುಮಾರ್ ಪವಿತ್ರ ಕೈಂಕರ್ಯವನ್ನು ಮುಂದುವರಿಸಲಿ ಅನ್ನೋದು ಎಲ್ಲರ ಆಶಯ